ಗೈಸ್, ಈ ಶೇರ್ ಫಾರ್ ಫ್ಯೂಚರ್ ಮೇಲೆ ಇನ್ನೊಂದು ಕ್ವಶನ್ ಇದೆ. ಕ್ವಶನ್ ನೋಡ್ಕೊಳ್ಳಿ. ಫಸ್ಟ್, ಯುನೈಟೆಡ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 1,000 ಶೇರ್ಸ್ ಆಫ್ ರುಪೀಸ್ 10 ಈಚ್. ಆಲ್ ದ ಮನಿ ಡ್ಯೂ ವಾಸ್ ರಿಸೀವ್ಡ್ ಎಕ್ಸೆಪ್ಟ್ ದ ಫೈನಲ್ ಕಾಲ್ ಆನ್ 50 ಶೇರ್ಸ್ ಆಫ್ ರುಪೀಸ್ 30 ಪರ್ ಶೇರ್ ಫ್ರಮ್ ನಿತಿನ್. ನೋಡಿ, 1,000 ಶೇರ್ಸ್ ಅನ್ನು ಇಶ್ಯೂ ಮಾಡಿದೆಯಂತೆ ಯುನೈಟೆಡ್ ಕಂಪನಿ ಲಿಮಿಟೆಡ್. ಅದರಲ್ಲಿ ಎಲ್ಲರೂ ಕೊಟ್ಟಿದ್ದಾರಂತೆ, ಆದರೆ ಒಬ್ಬ ವ್ಯಕ್ತಿ ನಿತಿನ್ ಅನ್ನೋನು ಓಕೆನಾ, ಫೈನಲ್ ಕಾಲ್ 50 ಶೇರ್ಸ್ ಮೇಲೆ 30 ರೂಪಾಯಿ ಕೊಟ್ಟಿಲ್ವಂತೆ. ಓಕೆನಾ, ಒಂದ್ ಶೇರ್ ಮೇಲೆ 100 ರೂಪಾಯಿ ಮಾಡ್ಕೊಳ್ಳಿ, 10 ಇಂಚ್ ಅಂತ ಇದಲ್ವಾ ಅದನ್ನ 100 ಇಂಚ್ ಅಂತ ಮಾಡ್ಕೊಳ್ಳಿ. 30 ರುಪೀಸ್ ಏನ್ ಮಾಡಿಲ್ವಂತೆ, ಕೊಟ್ಟಿಲ್ವಂತೆ. ಅಲ್ಲಿಗೆ ಇನ್ನೆಷ್ಟು ಕೊಟ್ಟಿರ್ತಾನೆ, 70 ರುಪೀಸ್ ಕೊಟ್ಟಿರ್ತಾನೆ. ಕರೆಕ್ಟಾ? ಸೊ ದಿ ಡೈರೆಕ್ಟರ್ಸ್ ಫರ್ಫೀಟೆಡ್ ದೀ ಶೇರ್ಸ್ ಅಂಡ್ ರೀಇಶ್ಯೂಡ್ ದ ಸೇಮ್ ಆಸ್ ಫುಲ್ಲಿ ಪೇಡ್ ಆಟ್ ರುಪೀಸ್ 70 ಪರ್ ಶೇರ್. ರೈಟ್ ಅಪ್ ದ ಜರ್ನಲ್ ಎಂಟ್ರೀಸ್ ಫರ್ಫೀಟೆಡ್ ಆನ್ ರೀಇಶ್ಯೂ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ ಕ್ಲೀನ್ ಆಗಿ ಕೇಳಿಸ್ಕೊಳ್ತೀನಿ. ಒಟ್ಟು 1,000 ಶೇರ್ಸ್ 100 ರೂಪಾಯಿ ಪ್ರಕಾರ ಇಶ್ಯೂ ಮಾಡಿದ್ವಿ. ಓಕೆನಾ? ಅದರಲ್ಲಿ 1,000 ಶೇರ್ಸ್ ಅಲ್ಲಿ 950 ಜನನು ಫುಲ್ ಕೊಟ್ಬಿಟ್ಟಿದ್ದಾರೆ. ಓಕೆನಾ? 950 ಜನ ಏನ್ ಮಾಡಿದ್ದಾರೆ, ಫುಲ್ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ 150 ಶೇರ್ಸ್ ಅಷ್ಟು ನಿತಿನ್ ಅಂತಕ್ಕಂಥವನು ಓಕೆನಾ, 100 ರೂಪಾಯಿಗೆ ಎಷ್ಟು ಕೊಟ್ಟಿದ್ದಾನೆ, ಆಲ್ರೆಡಿ 70 ರೂಪಾಯಿ ಕೊಟ್ಬಿಟ್ಟಿದ್ದಾನೆ. ಇನ್ ಎಷ್ಟು ಕೊಟ್ಟಿಲ್ಲ ಅವನು, 30 ರೂಪಾಯಿ ಕೊಟ್ಟಿಲ್ಲ. ಒಂದ್ಸರಿ ಕೇಳಿದ್ವಿ, ಎರಡ್ ಸರಿ ಕೇಳಿದ್ವಿ, ಮೂರ್ ಸರಿ ಕೇಳಿದ್ವಿ, ಏನಯ್ಯ 50 ಶೇರ್ಸ್ ತಗೊಂಡಿದ್ಯಾ ನಮ್ ಕಂಪನಿನಲ್ಲಿ, 100 ರೂಪಾಯಿಗೆ 70 ರೂಪಾಯಿ ಫುಲ್ ಕೊಟ್ಟಿದ್ಯಾ, ಫಸ್ಟ್ ಕಾಲ್ ಅಪ್ಲಿಕೇಶನ್ ಕೊಟ್ಟಿದ್ಯಾ, ಅಲಾಟ್ಮೆಂಟ್ ಅಲ್ಲಿ ಕೊಟ್ಟಿದ್ಯಾ, ಫಸ್ಟ್ ಕಾಲಲ್ಲೂ ಕೊಟ್ಟಿದ್ಯಾ, ಫೈನಲ್ ಕಾಲ್ ಅಲ್ಲಿ ಇನ್ 30 ರೂಪಾಯಿ ಕೊಡಬೇಕು, ಕೊಡಯ್ಯ ಅಂತ ಕೇಳಿದ್ವಿ. ಅವನೇನ್ ಹೇಳ್ದ, ನನ್ನ ಹತ್ರ ದುಡ್ಡಿಲ್ಲ ಸ್ವಾಮಿ, 1 ರೂಪಾಯಿ ದುಡ್ಡಿಲ್ಲ, ಸಾಲನಾದ್ರೂ ಮಾಡ್ಕೊಡಪ್ಪ ಅಂತ. ಯಾರು ಸಾಲ ಕೊಡೋರು ಇಲ್ಲ ಸಾಲ ಅಂತ ಹೇಳ್ದ. ನೋಡಯ್ಯ ನೀವು ಕೊಡಕ್ ಆಗಿಲ್ಲ, 30 ರೂಪಾಯಿ 50 × 30 ಅಂದ್ರೆ 1,500 ರೂಪಾಯಿ, ಎಷ್ಟು 1,500 ರುಪೀಸ್. ನೀನ್ 1,500 ರುಪೀಸ್ ಕೊಡ್ಲಿಲ್ಲ ಅಂದ್ರೆ 5 × 7 = 35, 3,500 ಕೊಟ್ಟರು ಕ್ಯಾನ್ಸಲ್ ಆಗುತ್ತೆ, ನಿಮ್ ದುಡ್ಡು ವಾಪಸ್ ಬರಲ್ಲ ಅಂತ ಕೇಳಿದ್ವಿ. ಅದಕ್ಕೆ ಅವನೇನಂದ, ನಿಮ್ ಕಂಪನಿ ಶೇರ್ಸ್ ಬೇಡ, ಹೋಗಿ ಹಾಳಾಗ ಹೋಗ್ಲಿ, ನನ್ ದುಡ್ಡು ಹೋದ್ರೂ ಪರವಾಗಿಲ್ಲ, ನಿಮ್ ಕಂಪನಿ ಶೇರ್ಸ್ ನನಗೆ ಬೇಡ ಅಂತ ಹೇಳಿದ. ಈಗ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಫರ್ಫಿಟ್ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಕರೆಕ್ಟಾ? ಇದೇ ತಾನೇ ಸಿಚುಯೇಷನ್. ಕೆಲವು ಸರಿ ಎಂತ ಎಂತ ಸಂದರ್ಭ ಬರುತ್ತೆ ಅಂದ್ರೆ, 1 ರೂಪಾಯಿ ಜೊಬಲ್ ದುಡ್ಡಿರಲ್ಲ, ಆಲ್ರೆಡಿ 70 ರೂಪಾಯಿ ಕೊಟ್ಟು ತಗೊಂಡ್ಬಿಟ್ಟಿದೀವಿ 50 ಶೇರ್ಸ್ ನ, ಇನ್ 30 ರೂಪಾಯಿ ಕೊಡ್ಬೇಕು, ಬಟ್ ನಮ್ಮ ಹತ್ರ ಏನೇ ಮಾಡೋದು ದುಡ್ಡು ಬರ್ತಾ ಇಲ್ಲ, ಹೌದಾ? ಆವಾಗ ಏನ್ ಮಾಡ್ತೀವಿ ನಾವು, ಶೇರ್ಸ್ ಅನ್ನ ಫರ್ಫಿಟ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ಕರೆಕ್ಟಾ? ಈಗ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ನ ನಾವು ಏನಂತ ಬರಿತೀವಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 50 × 100 ರುಪೀಸ್ ಒಂದು ಶೇರ್ ಮೇಲೆ ಅಂದ್ರೆ ಎಷ್ಟಾಯ್ತು, 5,000 ರುಪೀಸ್ ಆಯ್ತು. ಏನಪ್ಪ ಬ್ಲರ್ ಆಗ್ತಾ ಇದ್ಯಾ, ಒಂದ್ ನಿಮಿಷ, ಏನಿಲ್ಲ ಕರೆಕ್ಟ್ ಆಗಿ ಇದೆ, ಲೈಟ್ ಆಗ್ತದೆ. ಓಕೆನಾ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟಾಯ್ತು, 50 × 100 ರುಪೀಸ್ ಆಯ್ತು, 5,000 ರುಪೀಸ್ ಬರಬೇಕಾಗಿತ್ತು. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ದ, ಶೇರ್ ಫೈನಲ್ ಕಾಲ್ ಅಲ್ಲಿ ಎಷ್ಟು ಕೊಟ್ಟಿಲ್ಲ, 50 × 30 ರೂಪಾಯಿ ಕೊಟ್ಟಿಲ್ಲ, ಅಲ್ಲಿಗೆ 1,500 ರುಪೀಸ್ ಕೊಟ್ಟಿಲ್ಲ. ಈ ಕೊಡದೆ ಇರೋದಕ್ಕೆ ಅವ್ರು ಆಲ್ರೆಡಿ ಕೊಟ್ಟಿರ್ತಕ್ಕಂತಹ ಶೇರ್ ಫರ್ಫಿಟ್ ಮಾಡ್ತಾ ಇದ್ವಿ, ಅವ್ನು ಕೊಟ್ಟಿರೋದನ್ನ ಫರ್ಫೀಚರ್ಡ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾನೆ, ಆಲ್ರೆಡಿ 70 ರುಪೀಸ್ ಕೊಟ್ಟಿದ್ದಾನೆ. ಕರೆಕ್ಟಾ? ಹೆಂಗ್ ಬಂದಾಯ್ತು 70 ಕೊಟ್ಟಿರೋದು, ನೋಡಿ 100 ರೂಪಾಯಿನಲ್ಲಿ 30 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಇನ್ನೆಷ್ಟು ಕೊಟ್ಟಿರ್ತಾರೆ, 70 ರೂಪಾಯಿ ಕೊಟ್ಟಿರ್ತಾರೆ. ಅದಕ್ಕೆ ನರೇಷನ್ ಏನಂತ ಬರಿತೀವಿ ಅಂದ್ರೆ, ನರೇಷನ್ ಬೀಯಿಂಗ್ ಏನು, ದ ಅಬೌವ್ ಶೇರ್ಸ್ ಶೇರ್ಸ್ ಫೋರ್ಫೀಟೆಡ್. ಈ ಫೋರ್ಫೀಟ್ ಆಗಿರೋ ಶೇರ್ಸ್ ಅನ್ನ ಏನ್ ಮಾಡ್ತಾ ಇದೀವಂತೆ, ರೀಇಶ್ಯೂ ಮಾಡ್ತಾ ಇದ್ದೀವಿ. ರೀಇಶ್ಯೂ ಎಷ್ಟಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, 70 ರೂಪಾಯಿ ಒಂದು ಶೇರ್ ನ ರೀಇಶ್ಯೂ ಮಾಡ್ತಾ ಇದ್ದೀವಿ, ಹೌದಾ? ರೀಇಶ್ಯೂ ಮಾಡಿದ್ರೆ ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್, ನೋಡಿ
ಫಿಫ್ಟಿ ಶೇರ್ಸ್ ಅನ್ನ ಎಷ್ಟಕ್ಕೆ ರೀಇಶ್ಯೂ ಮಾಡ್ತಾ ಇದೀವಿ, 70 ರುಪೀಸ್ಗೆ ರೀಇಶ್ಯೂ ಮಾಡ್ತಾ ಇದ್ವಿ. ಅಲ್ಲಿ 3,500 ಬಂತು ಶೇರ್ ಕ್ಯಾಪಿಟಲ್ ಇರೋದು 5,000, ನಾವು ರೀಇಶ್ಯೂ ಮಾಡಿರೋದು 3,500, ಇನ್ನೂ 1,500 ರೂಪಾಯಿ ದುಡ್ಡು ಬೇಕು ನಮ್ಗೆ, ಕರೆಕ್ಟಾ? ಹಾಗಾದ್ರೆ ಅದನ್ನ ಎಲ್ಲಿಂದ ತಗೋಣ? ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಇಂದ ತಗೋಣ. ಓಕೆನಾ? ತಗೊಂಡ್ರೆ ಇನ್ನ ನಮಗೆ ಶೇರ್ ಕ್ಯಾಪಿಟಲ್ ಎಷ್ಟು ಹೋಗುತ್ತೆ? 5,000 ರುಪೀಸ್ ಹೋಗುತ್ತೆ, ಕರೆಕ್ಟಾ? ಸೊ ಹಾಗಾದ್ರೆ ಫರ್ಫೀಟೆಡ್ ಶೇರ್ ನ ರೀಇಶ್ಯೂ ಮಾಡಿದ್ವಿ. ಶೇರ್ ಫರ್ಫೀಟೆಡ್ ರೀಇಶ್ಯೂ, ಕರೆಕ್ಟಾ? ಈಗ ಲಾಸ್ಟ್ ಜರ್ನಲ್ ಎಂಟ್ರಿ, ಮೂರನೇ ಜರ್ನಲ್ ಎಂಟ್ರಿ 3,500 ಅಲ್ಲಿ 1,500 ನ ರೀಇಶ್ಯೂಗೆ ಅಂತ ಯೂಸ್ ಮಾಡ್ತೀವಿ. ಇನ್ನ ಎಸ್.ಆರ್.ಐ ಇರುತ್ತೆ, 2,000 ರುಪೀಸ್ ಇರುತ್ತೆ, ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್. ಹಾಗಾದ್ರೆ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ನಲ್ಲಿ 2,000 ಟು ಶೇರ್ ಸಾರಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಎಷ್ಟು? 2,000. ನರೇಷನ್ ಏನಂತ ಬರೀಬಹುದು? ಬೀಂಗ್ ಶೇರ್ ಫಾರ್ ಫ್ಯೂಚರ್ ಟ್ರಾನ್ಸ್ಫರ್. ಬೇರಾ ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್. ಓಕೆನಾ? ಪಟ್ ಅಂತ ಬರ್ತದೆ.